ಆತ್ಮೀಯ ಪಾಲಕರೇ ಹಾಗೂ ವಿದ್ಯಾರ್ಥಿಗಳೇ ನೀವು ನೋಡ್ತಿದ್ದೀರಾ ಮಹೇಶ್ ಹರ್ನಾಳ್ ಆಲ್ ಇನ್ ಒನ್ ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿ ಎಲ್ಲ ವಿಡಿಯೋಗಳು ಮೊದಲು ನಿಮಗೆ ಬಂದು ತಲುಪುತ್ತವೆ ಈಗ ನಾವು ಮುರಾರ್ಜಿ ದೇಸಾಯಿ ಪ್ರಶ್ನೆ ಪತ್ರಿಕೆಯಾದ ಸಾಮಾನ್ಯ ಜ್ಞಾನ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ಒಂದನೇ ಪ್ರಶ್ನೆ ನಮ್ಮ ನಾಡಗೀತೆ ಬರೆದವರು ಯಾರು ಎ ದರಾಬೇಂದ್ರೆ ಬಿ ಮಾಸ್ತಿ ವೆಂಕಟೇಶ್ ಸಿ ಕುವೆಂಪು ಡಿ ಶಿವರಾಮ್ ಕಾರಂತ ಎಲ್ಲ ವಿದ್ಯಾರ್ಥಿಗಳು ಆನ್ಸರನ್ನು ಗೆಸ್ ಮಾಡಿ ಎಲ್ಲರೂ ಗೆಸ್ ಮಾಡಿದ್ರೆ ಯಾರು ಸಿ ಕುವೆಂಪು ಅವ್ರನ್ನ ಗೆಸ್ ಮಾಡಿರ್ತಲ್ಲ ಅವ್ರ ಉತ್ತರ ಸರಿಯಾಗಿರ್ತೈತಿ ಇನ್ನು ಎರಡನೇ ಪ್ರಶ್ನೆ ಸೂಕ್ಷ್ಮ ಜೀವಿಗಳನ್ನು ನೋಡಲು ಬಳಸುವ ಸಾಧನ ಯಾವುದು ಎ ಟೆಲಿಸ್ಕೋಪ್ ಬಿ ಟೆಸ್ಕೋಪ್ ಸಿ ಮೈಸ್ರೋಸ್ಕೋಪ್ ಡಿ ಹೇರೋಸ್ಕೋಪ್ ಎಲ್ಲ ವಿದ್ಯಾರ್ಥಿಗಳು ಆನ್ಸರನ್ನು ಗೆಸ್ ಮಾಡಿ ಯಾವ ವಿದ್ಯಾರ್ಥಿಯು ಆಪ್ಷನ್ ಸಿ ಮೈಕ್ರೋಸ್ಕೋಪನ್ನು ಗೆಸ್ ಮಾಡ್ತಿರಲಿಲ್ಲ ಅವರ ಉತ್ತರ ಸರಿಯಾಗಿರ್ತೈತಿ ಇನ್ನು ಮೂರನೇ ಪ್ರಶ್ನೆ ಮಾನವನ ದೇಹದಲ್ಲಿ ಒಟ್ಟು ಮೂಳೆಗಳಿರ್ತವೆ ಒಟ್ಟು ಎಷ್ಟು ಮೂಳೆಗಳಿರ್ತವೆ ಎ ಎರಡು ನೂರು ಬಿ ಎರಡು ನೂರ ಇಪ್ಪತ್ತು ಸಿ ಎರಡು ನೂರ ಆರು ಡಿ ಎರಡು ನೂರ ಮೂವತ್ತು ಯಾವ ವಿದ್ಯಾರ್ಥಿ ಎರಡು ನೂರ ಆರನ್ನ ಅಗ್ಸ್ಟ್ ಮಾಡಿರ್ತಿರಲ್ಲ ಅವರ ಉತ್ತರ ಸರಿಯಾಗಿರುತ್ತೆ ನೀವು ನೋಡ್ತಿದ್ದೀರಾ ಮಹೇಶ್ ಸರ್ನಾಳ್ ಆಲಿನ ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ ನಾಲ್ಕನೇ ಪ್ರಶ್ನೆ ದೇವಾಲಯಗಳ ಶಿಲ್ಪದ ತೊಟ್ಟಿಲು ಎಂದು ಯಾವುದನ್ನು ಕರೆಯುತ್ತಾರೆ ಎ ಪಟ್ಟದಕಲ್ಲು ಬಿ ಬೇಲೂರು ಸಿ ಹಂಪಿ ಡಿ ಐಹೊಳೆ ಯಾವ ವಿದ್ಯಾರ್ಥಿಯು ಆಪ್ಷನ್ಸ್ ಡಿ ಐಹೊಳೆಯನ್ನು ಗೆಸ್ ಮಾಡಿರ್ತಾರಲ್ಲ ಅವರ ಉತ್ತರ ಸರಿಯಾಗಿರ್ತದೆ ಇನ್ನು ಐದನೇ ಪ್ರಶ್ನೆ ನಮ್ಮ ರಾಷ್ಟ್ರದ ಪಕ್ಷಿ ಯಾವುದು ಎ ಕೋಗಿಲೆ ಬಿ ನವಿಲು ಸಿ ಪಾರಿವಾಳ ಡಿ ಗಿಳಿ ಯಾವ ವಿದ್ಯಾರ್ಥಿಯು ಆಪ್ಷನ್ಸ್ ಬಿ ನವಿಲನ್ನು ಗೆಸ್ ಮಾಡಿರ್ತಾರಲ್ಲ ಅವರ ಉತ್ತರ ಸರಿಯಾಗಿರ್ತದೆ ಆರನೇ ಪ್ರಶ್ನೆ ಜ್ಞಾನಪೀಠ ಪ್ರಶಸ್ತಿ ಅತಿ ಹೆಚ್ಚು ಪಡೆದ ರಾಜ್ಯ ಯಾವುದು ಎ ಉತ್ತರ ಪ್ರದೇಶ ಬಿ ಮಧ್ಯಪ್ರದೇಶ ಸಿ ರಾಜಸ್ಥಾನ್ ಡಿ ಕರ್ನಾಟಕ ಯಾವ ವಿದ್ಯಾರ್ಥಿಯು ಆಪ್ಷನ್ಸ್ ಡಿ ಕರ್ನಾಟಕವನ್ನು ಗೆಸ್ ಮಾಡುತ್ತಾರಲ್ಲ ಅವರ ಉತ್ತರ ಸರಿಯಾಗಿರುತ್ತೆ ಇನ್ನು ಏಳನೇ ಪ್ರಶ್ನೆ ಭಾರತದ ಮೊದಲ ರಾಷ್ಟ್ರಪತಿ ಯಾರು ಎ ಜವಾಹರ್ಲಾಲ್ ನೆಹರು ಬಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಸಿ ನೀಲಂ ಸಂಜೀವ್ ರೆಡ್ಡಿ ಡಿ ರಾಜೇಂದ್ರ ಪ್ರಸಾದ್ ಯಾವ ವಿದ್ಯಾರ್ಥಿ ಆಪ್ಷನ್ಸ್ ಡಿ ರಾಜೇಂದ್ರ ಪ್ರಸಾದ್ ಅವರನ್ನ ಗೆಸ್ ಮಾಡಿರ್ತಾರಲ್ಲ ಅವರ ಉತ್ತರ ಸರಿಯಾಗಿರ್ತೈತಿ ಈಗ ಎಂಟನೇ ಪ್ರಶ್ನೆ ರಾಜ್ಯೋತ್ಸವವನ್ನು ಪ್ರತಿ ವರ್ಷ ಡ್ಯಾಶ್ ಆಚರಿಸಲಾಗುತ್ತದೆ ಎ ನವೆಂಬರ್ ಒಂದು ಬಿ ಆಗಸ್ಟ್ ಹದಿನೈದು ಸಿ ಅಕ್ಟೋಬರ್ ಎರಡು ಡಿ ಜನವರಿ ಇಪ್ಪತ್ತಾರು ಯಾವ ವಿದ್ಯಾರ್ಥಿ ಆಪ್ಷನ್ಸ್ ಎ ನವೆಂಬರ್ ಒಂದನ್ನು ಕೆಸು ಮಾಡಿರ್ತಾರಲ್ಲ ಅವರ ಉತ್ತರ ಸರಿಯಾಗಿರ್ತದೆ ಇನ್ನು ಒಂಬತ್ತನೇ ಪ್ರಶ್ನೆ ಯಾರ ಜಯಂತಿಯನ್ನು ಶಿಕ್ಷಕರ ದಿನಾಚರಣೆಯನ್ನಾಗಿ ಆಚರಿಸುತ್ತಾರೆ ಎ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಬಿ ಮಹಾತ್ಮ ಗಾಂಧೀಜಿ ಸಿ ಸುಭಾಷ್ ಚಂದ್ರ ಬೋಸ್ ಡಿ ಜವಾಹರ್ಲಾಲ್ ನೆಹರು ಯಾವ ವಿದ್ಯಾರ್ಥಿ ಆಪ್ಷನ್ ಎ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರನ್ನ ಗೆಸ್ ಮಾಡಿರ್ತಿರಲ್ಲ ಅವರ ಉತ್ತರ ಸರಿಯಾಗಿರ್ತೈತಿ ಇತ್ತೀಚಿನ ವರ್ಷದಲ್ಲಿ ಎರಡು ಬಾರಿ ಸಾರ್ವಜನಿಕವಾಗಿ ಮಕ್ಕಳಿಗೆ ಯಾವ ಲಸಿಕೆಯನ್ನು ಯಾವ ಲಸಿಕೆ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತಾರೆ ಎ ಟಿಪಲ್ ಅಂಟಿಜನಿ ಬಿ ಪಲ್ಸ್ ಪೋಲಿಯೋ ಸಿ ಡಿ ಪಿ ಟಿ ಡಿ ಡಿ ಸಿ ಬಿ ಸಿ ಜಿ ಯಾವ ವಿದ್ಯಾರ್ಥಿಯು ಈ ಉತ್ತರವನ್ನು ನೀವು ಕಮೆಂಟ್ ಮಾಡಿ ನನಗೆ ಆನ್ಸರನ್ನು ಹೇಳಿ ಇನ್ನು ನೆಕ್ಸ್ಟ್ ಪ್ರಶ್ನೆ ಒಂದನೇ ಪ್ರಶ್ನೆ ಮಕ್ಕಳ ದಿನಾಚರಣೆ ಆಚರಿಸುವ ದಿನಾಂಕ ಯಾವುದು ಎ ಸೆಪ್ಟೆಂಬರ್ ಐದು ಬಿ ಜನವರಿ ಇಪ್ಪತ್ತಾರು ಸಿ ನವೆಂಬರ್ ಹದಿನಾಲ್ಕು ಡಿ ಅಕ್ಟೋಬರ್ ಎರಡು ಎರಡನೇ ಪ್ರಶ್ನೆ ಭಾರತದ ಸರ್ವೋಚ್ಚ ನ್ಯಾಯಾಲಯ ಎಲ್ಲಿದೆ ಇದು ಮಕ್ಕಳ ದಿನಾಚರಣೆ ಯಾವಾಗ ಆರ್ತಾರೆ ಅಂದ್ರೆ ಸಿ ನವೆಂಬರ್ ಹದಿನಾಲ್ಕರಂದು ಮಕ್ಕಳ ದಿನಾಚರಣೆ ಆಚರಿಸ್ತಾರೆ ಇನ್ನು ಎರಡನೇ ಪ್ರಶ್ನೆ ಭಾರತದ ಸರ್ವೋಚ್ಚ ನ್ಯಾಯಾಲಯ ಎಲ್ಲಿದೆ ಎ ಬೆಂಗಳೂರು ಬಿ ದೆಹಲಿ ಸಿ ಮುಂಬೈ ಡಿ ಚೆನ್ನೈ ಯಾವ ವಿದ್ಯಾರ್ಥಿ ಆಪ್ಷನ್ಸ್ ಬಿ ದೆಹಲಿಯನ್ನು ಗೆಸ್ ಮಾಡಿರ್ತಿರಲ್ಲ ಅವರ ಉತ್ತರ ಸರಿಯಾಗಿರುತ್ತೆ ಇನ್ನು ಮೂರನೇ ಪ್ರಶ್ನೆ ಉಷ್ಣತೆಯನ್ನು ಅಳೆಯಲು ಬಳಸುವ ಸಾಧನೆ ಯಾವುದು ಟೆಟೆಸ್ಕೋಪ್ ಬ್ಯಾರೋಸ್ಕೋಪ್ ಮೈಕ್ರೋಸ್ಕೋಪ್ ಥರ್ಮೋಮೀಟರ್ ಯಾವ ವಿದ್ಯಾರ್ಥಿ ಆಪ್ಷನ್ಸ್ ಡಿ ಥರ್ಮೋಮೀಟ್ರನ್ನ ಗೆಸ್ ಮಾಡಿರ್ತಿರಲ್ಲ ಅವರ ಉತ್ತರ ಸರಿಯಾಗಿರ್ತೈತೆ ಇನ್ನು ನಾಲ್ಕನೇ ಪ್ರಶ್ನೆ ವಿದ್ಯುತ್ ಬಲ್ಪ್ ಕಂಡುಹಿಡಿದ ವಿಜ್ಞಾನಿ ಯಾರು ಎ ಥಾಮಸ್ ಅಲ್ವಾ ಎಡಿಸನ್ ಬಿ ಮಾರ್ಕೋನಿ ಸಿ ಸ್ಯಾಮ್ಯುಲೆ ಮಾರ್ಷ್ ಡಿ ಮೈಕಲ್ ಫ್ಯಾರೆಡ್ ಯಾವ ವಿದ್ಯಾರ್ಥಿ ಎ ಥಾಮಸ್ ಅಲ್ವಾ ಎಡಿಸನ್ ಅನ್ನೋ ಅವ್ರ ಗೆಸ್ ಮಾಡಿರ್ತಲ್ಲ ಅವ್ರ ಉತ್ತರ ಸರಿಯಾಗಿರ್ತೀವಿ ನೀವು ನೋಡ್ತಿದ್ದೀರ ಮಹೇಶ್ ಶರ್ನ ಆಲ್ ಒನ್ ಚಾನಲ್ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಐದನೇ ಪ್ರಶ್ನೆ ಭಾರತದ ಉತ್ತರಕ್ಕೆ ಇರುವ ಪರ್ವತ ಶ್ರೇಣಿ ಯಾವುದು ಎ ವಿಂದ್ಯಾ ಬಿ ಹಿಮಾಲಯ ಸಿ ತಾಸ್ಪುರ ಡಿ ಅರಾವಳಿ ಯಾವ ವಿದ್ಯಾರ್ಥಿಯ ಆಪ್ಷನ್ಸ್ ಬಿ ಹಿಮಾಲಯವನ್ನು ಗ್ಯಾಸ್ ಮಾಡಿರ್ತಾರಲ್ಲ ಅವ್ರ ಉತ್ತರ ಸರಿಯಾಗಿರುತ್ತದೆ ನಮ್ಮ ರಾಜ್ಯದ ಪ್ರಾಣಿ ಯಾವುದು ಎ ಹುಲಿ ಬಿ ಸಿಂಹ ಸಿ ಕುದುರೆ ಡಿ ಆನೆ ಯಾವ ವಿದ್ಯಾರ್ಥಿಯು ಆಪ್ಷನ್ಸ್ ಡಿ ಆನಿಯನ ಗೆಸ್ ಮಾಡಿರ್ತಿರ್ಲಿಲ್ಲ ಅವರ ಉತ್ತರ ಸರಿಯಾಗಿರ್ತೈತಿ ಈಗ ಏಳನೇ ಪ್ರಶ್ನೆ ಕ್ರಿಕೆಟ್ ಟೆಸ್ಟ್ ಮ್ಯಾಚ್ಗಳು ಎಷ್ಟು ದಿನಗಳವರೆಗೆ ನಡೆಯುತ್ತದೆ ಎ ನಾಲ್ಕು ಬಿ ಆರು ಸಿ ಐದು ಡಿ ಎಂಟು ಯಾವ ವಿದ್ಯಾರ್ಥಿ ಆಪ್ಷನ್ ಸಿ ಐದು ದಿನಗಳ ಗೆಸ್ ಮಾಡಿರ್ತಿರಲಿಲ್ಲ ಅವರ ಉತ್ತರ ಸರಿಯಾಗಿರ್ತೈತಿ ಎಂಟನೇ ಪ್ರಶ್ನೆ ಸಾನಿಯಾ ಮಿರ್ಜಾ ಯಾವ ಆಟಕ್ಕೆ ಸೇರಿದ್ದಾರೆ ಎ ಕ್ರಿಕೆಟ್ ಬಿ ಬ್ಯಾಡ್ಮಿಂಟನ್ ಸಿ ಬಿಲ್ ವಿದ್ಯೆ ಡಿ ಟೆನಿಸ್ ಯಾವ ವಿದ್ಯಾರ್ಥಿಯು ಡಿ ಟೆನಿಸನ್ನು ಗೆಸ್ ಮಾಡಿರ್ತಿರಲ್ಲ ಅವರ ಉತ್ತರ ಸರಿಯಾಗಿರ್ತೈತೆ ಇನ್ನು ಒಂಬತ್ತನೇ ಪ್ರಶ್ನೆ ಪ್ರಕಾಶಮಾನ ಗ್ರಹ ಯಾವುದು ಎ ಶುಕ್ರ ಬಿ ಬುಧು ಸಿ ಗುರು ಡಿ ಭೂಮಿ ಯಾವ ವಿದ್ಯಾರ್ಥಿ ಎ ಶುಕ್ರನ ಗೆಸ್ ಮಾಡಿರ್ತಾರಲ್ಲ ಅವರ ಉತ್ತರ ಸರಿಯಾಗಿರ್ತೈತಿ ಹತ್ತನೇ ಪ್ರಶ್ನೆ ದಾಂಡೇಲಿ ಹುಲಿಗಳ ರಕ್ಷಣಾ ತರಣ್ಯ ಯಾವ ಜಿಲ್ಲೆಯಲ್ಲಿದೆ ಎ ಬೆಳಗಾವಿ ಬಿ ಧಾರವಾಡ ಸಿ ಉತ್ತರ ಕನ್ನಡ ಡಿ ಮಂಡ್ಯ ಯಾವ ವಿದ್ಯಾರ್ಥಿಯು ಸಿ ಉತ್ತರ ಕನ್ನಡವನ್ನು ಕೆಲಸ ಮಾಡಿರ್ತಿರೋ ಅವರ ಉತ್ತರ ಸರಿಯಾಗಿರುತ್ತದೆ ಒಂದನೇ ಪ್ರಶ್ನೆ ಆರೋಗ್ಯವಂತ ವಯಸ್ಕ ಮನುಷ್ಯನ ಹಲ್ಲುಗಳ ಸಂಖ್ಯೆ ಎಷ್ಟು ಎ ಅರವತ್ತೆರಡು ಬಿ ಐವತ್ತೆರಡು ಸಿ ನಲ್ವತ್ತೆರಡು ಡಿ ಮೂವತ್ತೆರಡು ಯಾವ ವಿದ್ಯಾರ್ಥಿ ಆಪ್ಷನ್ಸ್ ಡಿ ಮೂವತ್ತೆರಡನ್ನು ಗೆಸ್ ಮಾಡಿರ್ತಿಲ್ಲ ಅವರ ಉತ್ತರ ಸರಿಯಾಗಿರ್ತದೆ ಲಾಲ್ಬಾಗ್ ಉದ್ಯಾನವನ ಎಲ್ಲಿದೆ ಎ ಮೈಸೂರು ಬಿ ಮಂಗಳೂರು ಸಿ ಮಂಡ್ಯ ಡಿ ಬಳ್ಳಾರಿ ಯಾವ ವಿದ್ಯಾರ್ಥಿಯು ಆಪ್ಷನ್ಸ್ ಬಿ ಮೈಸ್ ಬೆಂಗಳೂರನ್ನ ಗೆಸ್ ಮಾಡಿರ್ತಾರಲ್ಲ ಅವರ ಉತ್ತರ ಸರಿಯಾಗಿರ್ತದೆ ಇನ್ನು ಮೂರನೇ ಪ್ರಶ್ನೆ ರೈಲನ್ನು ಕಂಡು ಹಿಡಿದ ವಿಜ್ಞಾನಿ ಯಾರು ಎ ಗೆಲಿ ಗೆಲಿಯೋ ಬಿ ಮಾರ್ಕೋನಿ ಸಿ ಜೇಮ್ಸ್ ಪಿಟನ್ ಡಿ ಮೈಕಲ್ ಫ್ಯಾರೆಡ್ ಯಾವ ವಿದ್ಯಾರ್ಥಿ ಆಪ್ಷನ್ ಸಿ ಜೇಮ್ಸ್ ಪಿಟನ್ ಅನ್ನು ಗೆಸ್ ಮಾಡಿರ್ತಾರಲ್ಲ ಅವರ ಉತ್ತರ ಸರಿಯಾಗಿರ್ತದೆ ನಾಲ್ಕನೇದು ಒಳಾಂಗಣ ಆಟ ಯಾವುದು ಎ ಕೆರಮ್ ಬಿ ಫುಟ್ಬಾಲ್ ಸಿ ವಾಲಿಬಾಲ್ ಡಿ ಟೆನಿಸ್ ಯಾವ ವಿದ್ಯಾರ್ಥಿ ಆಪ್ಷನ್ ಸಿ ಕೆರಮ್ ಅನ್ನು ಗೆಸ್ ಮಾಡಿರ್ತಾರಲ್ಲ ಅವರ ಉತ್ತರ ಸರಿಯಾಗಿರ್ತದೆ ಐದನೇ ಪ್ರಶ್ನೆ ಹಣ್ಣುಗಳ ರಾಜ ಯಾವರು ಎ ಮಾವು ಬಿ ಸೇಬು ಸಿ ಕಿತ್ತಳೆ ಡಿ ಬಾಳೆಯನ್ನು ಯಾವ ವಿದ್ಯಾರ್ಥಿಯು ಆಪ್ಷನ್ಸ್ ಎ ಮಾವನ್ನು ಗೆಸ್ ಮಾಡಿರ್ತಾರಲ್ಲ ಅವರ ಉತ್ತರ ಸರಿಯಾಗಿರ್ತದೆ ಆರನೇ ಪ್ರಶ್ನೆ ಔಟ್ ಈ ಪದವನ್ನು ಯಾವ ಕ್ರೀಡೆಯಲ್ಲಿ ಬಳಸುತ್ತಾರೆ ಎ ಕಬಡ್ಡಿ ಬಿ ಖೋ ಖೋ ಸಿ ವಾಲಿಬಾಲ್ ಡಿ ಕ್ರಿಕೆಟ್ ಯಾವ ವಿದ್ಯಾರ್ಥಿಯು ಆಪ್ಷನ್ಸ್ ಡಿ ಕ್ರಿಕೆಟ್ ಅನ್ನು ಗೆಸ್ ಮಾಡಿರ್ತಾರಲ್ಲ ಅವರ ಉತ್ತರ ಸರಿಯಾಗಿರುತ್ತೆ ಇನ್ನು ಏಳನೇ ಪ್ರಶ್ನೆ ಈ ಕೆಳಗಿನವರಿಗೆ ನಮ್ಮ ರಾಷ್ಟ್ರ ಧ್ವಜದಲ್ಲಿ ಇರದ ಬಣ್ಣ ಯಾವುದು ನಮ್ಮ ರಾಷ್ಟ್ರ ಧ್ವಜದಲ್ಲಿ ಇರದ ಬಣ್ಣ ಯಾವುದು ಎ ಕೆಂಪು ಬಿ ಕೇಸರಿ ಸಿ ಬಿಳಿ ಡಿ ಹಸಿರು ಯಾವ ವಿದ್ಯಾರ್ಥಿಯು ಆಪ್ಷನ್ಸ್ ಎ ಕೆಂಪನಿಗೆಸ್ ಮಾಡಿರ್ತಾರಲ್ಲ ಅವರ ಉತ್ತರ ಸರಿಯಾಗಿರುತ್ತೆ ಇನ್ನು ಎಂಟನೇ ಪ್ರಶ್ನೆ ಹೊರಾಂಗಣ ಆಟ ಯಾವುದು ಎ ಹಾಕಿ ಬಿ ಚಾಸ್ ಸಿ ಕೆರಂ ಡಿ ಪಗಡೆ ಯಾವ ವಿದ್ಯಾರ್ಥಿ ಎ ಹಾಕಿಯನ್ನು ಕೆಸ ಮಾಡಿರ್ತಾರೋ ಅವ್ರ ಉತ್ತರ ಸರಿಯಾಗಿರ್ತದೆ ಒಂಬತ್ತನೇ ಪ್ರಶ್ನೆ ಭಾರತ ದೆಹಲಿ ಕರ್ನಾಟಕ ಯಾವುದು ಎ ಬೆಳಗಾವಿ ಬಿ ಕಲಬುರ್ಗಿ ಸಿ ಮೈಸೂರು ಡಿ ಬೆಂಗಳೂರು ಯಾವ ವಿದ್ಯಾರ್ಥಿ ಆಪ್ಷನ್ಸ್ ಡಿ ಬೆಂಗಳೂರನ್ನ ಗೆಸ್ ಮಾಡಿರ್ತಾರೋ ಅವ್ರ ಉತ್ತರ ಸರಿಯಾಗಿರ್ತದೆ ಇನ್ನು ಸರಿಯಾದ ಜೋಡಿ ಹತ್ತನೇ ಪ್ರಶ್ನೆ ಸರಿಯಾದ ಜೋಡಿ ಶಿಕ್ಷಕರ ದಿನಾಚರಣೆ ಸೆಪ್ಟೆಂಬರ್ ಹತ್ತು ಬಿ ವಿಶ್ವ ಪರಿಸರ ದಿನಾಚರಣೆ ವಿಶ್ವ ಪರಿಸರ ದಿನಾಚರಣೆ ಯಾವಾಗಂದ್ರೆ ಜೂನ್ ಐದು ಇನ್ನು ಸಿ ಮಕ್ಕಳ ದಿನಾಚರಣೆ ಸೆಪ್ಟೆಂಬರ್ ಹದಿನೆಂಟು ಇನ್ನು ಡಿ ವಿಶ್ವ ಮಹಾನ ವನೋತ್ಸವ ದಿನ ಜೂನ್ ಐದು ಎಲ್ಲ ವಿದ್ಯಾರ್ಥಿಗೂ ಆನ್ಸರ ಗೆಸ್ ಮಾಡಿ ಯಾವ ವಿದ್ಯಾರ್ಥಿ ಆಪ್ಷನ್ಸ್ ಬಿ ವಿಶ್ವ ಪರಿಸರ ದಿನವನ್ನು ಗೆಸ್ ಮಾಡಿರ್ತಿರಲ್ಲ ಅವರ ಉತ್ತರ ಸರಿಯಾಗಿರ್ತದೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಮುಂದಿನ ವಿಡಿಯೋ ಅವರಿಗೆ ಧನ್ಯವಾದಗಳು